ನಲವತ್ತೊಂದನೇ ಅಧ್ಯಾಯ ಶ್ರೀಗಣೇಶ ಶಾರದಾ ಗುರುಬ್ಯೋ ಸಾಯಂದೇವನಿಗೆ ಅಗ್ನಿಪರೀಕ್ಷೆ ಶ್ರೀಶಂಕರನಿಂದ ಗಿರಿಜೆಗೆ ಗುರುಭಕ್ತಿ ನಿರೂಪಣೆ ಸಿದ್ಧಯೋಗಿಗೆ ನಾಮಧಾರಕನ ಬಗೆಗೆ ಪ್ರೀತಿ ವಾತ್ಸಲ್ಯಗಳು ಹೆಚ್ಚಾಗುತ್ತಾ ಹೋಯಿತು ತಮ್ಮ ಅಂತರಂಗದಲ್ಲಿ ಹುದುಗಿಸಿಟ್ಟುಕೊಂಡಿದ್ದ ಗುರುಚರಿತ್ರೆಯ ಅಮೃತವನ್ನು ಶಿಷ್ಯನಿಗೆ ಪೂರ್ಣವಾಗಿ ಪಾನಮಾಡಿಸಿ ಅವನನ್ನು ಭವಸಾಗರದಿಂದ ಪಾರು ಮಾಡುವ ತುಡಿತವೂ ಹೆಚ್ಚಾಯಿತು ಸಿದ್ದಮುನಿಯು ನಾಮಧಾರಕನನ್ನು ಕುರಿತು ವತ್ಸಾ ಕೇಳು ಸದ್ಗುರುವಿನ ಸೇವೆ ಮಾಡುವುದು ಬಹುಶ್ರಮವೋ ಕಠಿಣವೋ ಆದ ಕೆಲಸ ಗುರುನಾಥನು ಯಾವ ಸಮಯದಲ್ಲಿ ಧ್ಯಾನಸಕ್ತರಾಗಿರುತ್ತಾರೆ ಯಾವಾಗ ಭಕ್ತರೊಡನೆ ಅವರ ಕಷ್ಟಸುಖಗಳಿಗೆ ಸ್ಪಂದಿಸುತ್ತಾರೆ ಯಾವಾಗ ಪ್ರಪಂಚವನ್ನೇ ಮರೆತು ಸಮಾಧಿ ಸ್ಥಿತಿಗೆ ಹೋಗುತ್ತಾರೆ ಯಾವಾಗಾದರಿಂದ ಬಹಿರ್ಮುಖರಾಗುತ್ತಾರೆ ಗೊತ್ತಾಗುವುದಿಲ್ಲ ಸೂಕ್ಷ್ಮದಿಂದಲೇ ಅವುಗಳನ್ನೆಲ್ಲಾ ಗ್ರಹಿಸಿ ಅವರ ಸೇವೆ ಮಾಡುವುದು ಬಹಳ ಕಷ್ಟ ಎಂದೆಲ್ಲ ಹೇಳಿ ಸಾಯಂದೇವನೆಂಬ ಗುರುಭಕ್ತ ಶ್ರೀಗುರುವಿನ ಸೇವೆ ಮಾಡಿದ ಬಗ್ಗೆ ಹೇಳಿದರು ಶ್ರೀನಸಿಂಹ ಸರಸ್ವತಿಗಳು ವಾಸರ ಕ್ಷೇತ್ರದಲ್ಲಿ ಕೆಲವು ದಿನಗಳಿದ್ದಾಗ ಯವನ ಸೇವೆಯಲ್ಲಿದ್ದು ಮರಣದ ದವಡೆಗೆ ಸಿಲುಕಿದ್ದ ಸಾಯಂದೇವನನ್ನು ರಕ್ಷಿಸಿ ಅನುಗ್ರಹಿಸಿದರು ಸಾಯಂದೇವನು ಯವನ ಸೇವೆಯಿಂದ ನಿವೃತ್ತಿ ಪಡೆದು ತನ್ನ ಉಳಿದ ಜೀವಿತವನ್ನು ಶ್ರೀಗುರುಚರಣ ಸೇವೆಗೆ ಮುಡುಪಿಟ್ಟು ಕಾರ್ಯಕ್ಕಾಗಿ ಜಾಗ್ರತೆಯಾಗಿ ಗಾಣಗಾಪುರಕ್ಕೆ ಬಂದನು ಕಾಲಹರಣ ಮಾಡದೆ ಶ್ರೀಗುರುಗಳ ದರ್ಶನ ಮಾಡಿ ತಾನು ಬಂದ ಉದ್ದೇಶವನ್ನು ಶ್ರೀಗುರುಗಳಲ್ಲಿ ಅತ್ಯಂತ ವಿನೀತ ಭಾವನೆಯಿಂದ ಅರಿಕೆ ಮಾಡಿಕೊಂಡನು ಕೆಲವೇ ದಿನಗಳಲ್ಲಿ ಶ್ರೀಗುರುವಿನ ಆಪ್ತ ಸೇವಾ ತಂಡದಲ್ಲಿ ಒಬ್ಬನಾದನು ಸಾಯಂ ದೇವನ ಸೇವಾ ನಿಷ್ಠೆ ಅದರಲ್ಲಿನ ಶ್ರದ್ಧೆ ಭಕ್ತಿಗಳನ್ನು ಮನಸ್ಸಿನಿಂದ ಶ್ರೀಗುರುವು ಒಂದು ಚತುರ್ದಶಿ ಕಳೆದು ಹುಣ್ಣಿಮೆ ಪ್ರಾರಂಭವಾಗುವ ಸಂಜೆ ಸಾಯಂದೇವನೊಬ್ಬನನ್ನೇ ಜೊತೆ ಮಾಡಿಕೊಂಡು ಮಠದಿಂದ ಹೊರಟು ಸಂಗಮದ ಕಡೆ ಸಂಚಾರ ಹೊರಟರು ಹಾದಿಯಲ್ಲಿ ಭಗವದ್ ಚಿಂತನೆ ಜೀವನಯೋಗಕ್ಕೆ ಒಂದು ಮುಖ್ಯ ಸಾಧನೆ ಬದುಕಿನಲ್ಲಿ ಶಾಂತಿ ಸಮಾಧಾನ ಅತಿ ಮುಖ್ಯ ಯವನ ಸೇವೆಯಲ್ಲಿದ್ದಾಗ ನಿನ್ನ ಮನಸ್ಸಿನ ಹೊಯ್ದಾಟದಿಂದ ಶಾಂತಿ ಸಮಾಧಾನ ಅತಿ ಮುಖ್ಯ ಯವನ ಸೇವೆಯಲ್ಲಿದ್ದಾಗ ನಿನ್ನ ಮನಸ್ಸಿನ ಹೊಯ್ದಾಟದಿಂದ ಶಾಂತಿ ಸಮಾಧಾನಗಳಿಗೆ ಬಹಳಷ್ಟು ಧಕ್ಕೆ ಆಗುತ್ತಿತ್ತಲ್ಲವೇ ವಿಕೃತ ಮನಸ್ಸಿನಿಂದ ಯೋಗ ಜೀವನಕ್ಕೆ ಧಕ್ಕೆಯಾಗುತ್ತದೆ ಆಧ್ಯಾತ್ಮ ಪ್ರಜ್ಞೆಗೆ ಪ್ರೇರಕವಾಗುವ ಮನಸ್ಸಿನ ಸ್ಥಿತಿಯೇ ಯೋಗ ಇದಕ್ಕೆ ಸತ್ಸಂಗ ಅತಿ ಮುಖ್ಯ ಪ್ರಸನ್ನವಾದ ಶಾಂತವಾದ ಮನಸ್ಸಿಗೆ ಇಡೀ ಜಗತ್ತು ಆನಂದದ ಅನಂತಸಾಗರ ಆಗುತ್ತದೆ ಇದಕ್ಕೆ ನಿಶ್ಚಲವಾದ ಗುರುಚಿಂತನೆಯೊಂದೇ ಮಾರ್ಗ ಸಾಯಂದೇವ ಭವಸಾಗರದಿಂದ ದಾಟಲು ಸಂಸಾರದಿಂದ ದೂರವಾಗಬೇಕಿಲ್ಲ ಗೃಹಸ್ಥಧರ್ಮದಲ್ಲಿದ್ದುಕೊಂಡೇ ಹೊರಗಿನ ಪ್ರಪಂಚದಲ್ಲಿ ಸಾತ್ವಿಕರಾಗಿ ಮನೆಯಲ್ಲಿ ಪರಮ ವಿರಕ್ತಿಯಾಗಿ ಮೋಹ ಇದ್ದರೂ ವ್ಯಾಮೋಹ ದಿಂದ ಪೂರ್ಣ ದೂರಾಗಬೇಕು ಮನಸ್ಸು ಗಾಳಿಗಿಟ್ಟ ದೀಪದಂತೆ ಜಗತ್ತಿನಲಿ ನನ್ನದು ಎಂದುಕೊಳ್ಳುವ ಪ್ರತಿಯೊಂದು ವಸ್ತುವಿಗೂ ವಿಷಯಕ್ಕೂ ಪರಮ ಮಾಲೀಕ ಈ ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮ ತೇನವಿನ ತುಣಮಪಿಂಚಲತಿ ಎಂದೆಲ್ಲಾ ಮುದುನುಡಿಗಳಲ್ಲಿ ಶ್ರೀಗುರುವು ಹೇಳುತ್ತಾ ಸಂಗಮಕ್ಕೆ ತಲುಪಿದರು ಆ ವೇಳೆಗೆ ಇದ್ದಕ್ಕಿದ್ದಂತೆ ಜೋರಾಗಿ ಬಿರುಗಾಳಿ ಬೀಸಿ ದಟ್ಟವಾದ ಕಾರ್ಮೋಡ ಮುಗಿಲನ್ನೂ ಆವರಿಸಿತು ಸ್ವಲ್ಪ ಸಮಯದಲ್ಲಿ ರಭಸದಿಂದ ಮಳೆ ಸುರಿಯಲಾರಂಭಿಸಿತು ಸಾಯಂದೇವನು ಶ್ರೀನಸಿಂಹ ಸರಸ್ವತಿಗಳನ್ನು ಒಂದು ಮರದ ಕೆಳಗೆ ಕುಳ್ಳಿರಿಸಿ ತಾನು ಗುರುಗಳಿಗೆ ಮಳೆಯ ಇರುಚಲು ತಗುಲದಂತೆ ಅಡ್ಡ ನಿಂತು ತನ್ನ ದಪ್ಪನೆಯ ಉತ್ತರೀಯವನ್ನು ಅವರಿಗೆ ಛತ್ರಿಯಂತೆ ಹಿಡಿದು ನಿಂತನು ಶ್ರೀಗುರುಗಳು ಧ್ಯಾನಮಗ್ನರಾಗಿದ್ದರು ರಾತ್ರಿ ಸುಮಾರು ಎರಡನೇ ಚಾವಕ್ಕೆ ಮಳೆ ನಿಂತಿತು ಆಗ ಗುರುಗಳು ಸಾಯಂದೇವ ತುಂಬಾ ಚಳಿ ಆಗುತ್ತಿದೆ ನೀನು ಇಲ್ಲಿಂದ ಮಠಕ್ಕೆ ಹೋಗಿ ಮಡಕೆಯಲ್ಲಿ ಬೆಂಕಿ ತೆಗೆದುಕೊಂಡು ಬಾ ಆದರೆ ಹೋಗಿ ಬರುವವರೆಗೆ ನಿನ್ನ ಎಡಬಲ ನೋಡದೆ ಬಾ ಎಂದು ತಿಳಿಸಿದರು ಗುರುಗಳ ಅಪ್ಪಣೆಯಂತೆ ಮಿಂಚಿನ ಬೆಳಕಿನಲ್ಲಿ ಹಾದಿಯನ್ನು ಹುಡುಕುತ್ತಾ ಎಡವುತ್ತಾ ತಡವುತ್ತಾ ಮಠ ತಲುಪಿದನು ಅಲ್ಲಿನ ಪ್ರಹರಿಯ ಸಹಾಯದಿಂದ ಬೆಂಕಿಯನ್ನು ತಕ್ಕೊಂಡು ತಲುಪಿದನು ಅಲ್ಲಿನ ಪ್ರಹರಿಯ ಸಹಾಯದಿಂದ ಬೆಂಕಿಯನ್ನು ತಕ್ಕೊಂಡು ಹಿಂದಿರುಗಿ ಸಂಗಮದ ಕಡೆ ಹೆಜ್ಜೆ ಹಾಕಿದನು ಗುರುನಾಥರು ಅಕ್ಕಪಕ್ಕ ನೋಡಬೇಡವೆಂದು ಬಳಿ ಹೇಳಿದರು ಎಂಬ ಕುತೂಹಲದಿಂದ ಪಕ್ಕಕ್ಕೆ ನೋಡಿದರೆ ಎರಡೂ ಪಕ್ಕದಲ್ಲೂ ಒಂದೊಂದು ಕಾಳಿಂಗ ಸರ್ಪವು ಇವನ ಪಕ್ಕದಲ್ಲೇ ಬೆನ್ನಟ್ಟಿ ಬರುತ್ತಿದ್ದುದರಿಂದ ಗಾಬರಿಯಾಗಿ ಓಡಿದನು ದೂರದಲ್ಲಿ ಗುರುನಾಥರ ಸುತ್ತಲೂ ದೀಪಮಾಲೆಗಳನ್ನು ನೋಡಿದನು ಹಾಗೂ ಘೋಷವನ್ನು ಕೇಳಿದನು ಹತ್ತಿರ ಹತ್ತಿರ ಬಂದಂತೆ ದೀಪಮಾಲೆಗಳು ಮರೆಯಾಗಿ ವೇದ ಹೇಳುತ್ತಿದ್ದ ಶಬ್ದವೂ ಇಲ್ಲವಾಯಿತು ಆ ವೇಳೆಗೆ ಮೋಡ ಸರಿದು ಹುಣ್ಣಿಮೆಯ ಚಂದಿರನಂ ಬಾನಂಗಳದಲ್ಲಿ ಬೆಳಗಿದನು ವೃಕ್ಷದ ಕೆಳಗೆ ಗುರುನಾಥರು ಮಾತ್ರ ಪದ್ಮಾಸನದಲ್ಲಿ ಕುಳಿತಿದ್ದರು ಸಾಯಂದೇವನು ತಾನು ಮಠದಿಂದ ತಂದ ಕಂಬಳಿಯನ್ನು ಗುರುಗಳಿಗೆ ಹೊದೆಸಿ ಬೆಂಕಿಯನ್ನು ಪ್ರಜ್ವಲಗೊಳಿಸಿ ಗುರುಗಳ ಮುಂದಿಟ್ಟನು ಆಗ ಗುರುಗಳು ನಗುತ್ತ ಹೆದರಿದೆಯ ನಿನ್ನ ರಕ್ಷಣೆಗಾಗಿ ನಾವೇ ಆ ಸರ್ಪಗಳನ್ನು ಕಳುಹಿಸಿದ್ದೆವು ಮೊದಲೇ ಹೇಳಿದ್ದೇವಲ್ಲ ಗುರುಸೇವೆಯು ಕಠಿಣವೆಂದು ಎಂದು ಹೇಳಿ ಮುಹೂರ್ತದವರೆಗೂ ಇಲ್ಲೇ ಇರೋಣ ಹೊತ್ತು ಕಳೆಯಲು ಶ್ರೀಶಂಕರ ಮಹಾದೇವನು ಗಿರಿಜೆಗೆ ಗುರುಭಕ್ತಿಯ ಬಗ್ಗೆ ಹೇಳಿದ ಒಂದು ಸುಂದರವಾದ ಕಥೆಯನ್ನು ಹೇಳುವೆನು ಕೇಳುವೆಂದು ಹೇಳಿದರು ಚಂದ್ರಮೌಳಿಯು ಗಿರಿಜೆಯನ್ನು ಕುರಿತು ಅದೇವಿ ಗುರುಭಕ್ತಿಯ ಪರಿಯನ್ನು ಕೇಳಿದೆ ಎಲ್ಲವೇ ಶ್ರೀ ದಕ್ಷಿಣಾಮೂರ್ತಿಯ ದಿವ್ಯ ಸ್ತೋತ್ರಗಳೆಲ್ಲಾ ಗುರುಭಕ್ತಿಯ ರೀತಿಯನ್ನು ವಿವರಿಸುತ್ತವೆ ನಿದೆಯೇ ಸರ್ವವಿದ್ಯಾನಂ ಬವರೋಗಿನ ಗುರುವೇ ಸರ್ವಲೋಕಾನಂ ದಕ್ಷಿಣಮೂರ್ತಯೇ ನಮ ಎಂದಿದೆ ಹೀಗೆ ಗುರವೇ ಸರ್ವಸ್ವ ಗುರುಸೇವೆಯೇ ಭವಸಾಗರವನ್ನು ದಾಟಿಸುವ ಕೈಂಕರ್ಯ ಅಖಂಡ ಗುರುಸ್ಮರಣೆಯೇ ಪರಗತಿಗದು ಸೋಪಾನ ಎಂದು ನಿಶ್ಚಲ ನಂಬುಗೆಯಿಂದ ಯೋಗಜೀವನದ ಪಥದಲ್ಲಿ ನಡೆಯುವುದೇ ನಿಜವಾದ ಗುರುಭಕ್ತಿ ಬ್ರಹ್ಮನ ಪೂರ್ಣರೂಪಿಯಾದ ತ್ವಷ್ಟಾಬ್ರಹ್ಮನಿಗೆ ಸ್ಪುರದ್ರೂಪಿಯೂ ಸರ್ವಧರ್ಮ ಸಮನ್ವಯನೂ ಧೀರನೂ ಚಾಣಾಕ್ಷನೂ ಆದ ಮಗನೂ ಜನಿಸಿದನು ತಂದೆಯು ಮಗನಿಗೆ ಯೋಗ್ಯ ಸಮಯದಲ್ಲಿ ಉಪನಯನ ಸಂಸ್ಕಾರ ಮಾಡಿ ಜ್ಞಾನಿಯೂ ಸದಾಚಾರ ಸಂಪನ್ನನೂ ಆದ ಗುರುವಿನಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದನು ಆ ಹುಡುಗನು ಗುರುಕುಲವಾಸದಲ್ಲಿ ತನ್ನ ಸದ್ಗುಣಗಳಿಂದ ಆ ಹುಡುಗನು ಗುರುಕುಲವಾಸದಲ್ಲಿ ತನ್ನ ಸದ್ಗುಣಗಳಿಂದ ಗುರುವಿನ ಇಡೀ ಸಂಸ್ಕಾರಕ್ಕೆ ಅಚ್ಚು ಮೆಚ್ಚಾದನು ಜ್ಞಾನ ಸಂಪಾದನೆಯಲ್ಲೂ ಗುರುಗಳಿಗೆ ಮೆಚ್ಚುಗೆಯಾದನು ಗುರುಸೇವೆ ಗುರುಚರಣಗಳು ವಿನಾ ಆತನ ಮನಸ್ಸಿನಲ್ಲೂ ಬೇರೆ ವಿಚಾರಗಳು ಬರುತ್ತಿರಲಿಲ್ಲ ಆ ಬ್ರಹ್ಮಚಾರಿಯೂ ವಿದ್ಯಾಭ್ಯಾಸ ಮುಗಿಸಿ ಆ ಮನೆಗೆ ಹಿಂದಿರುಗುವ ಸಮಯ ಬಂದಿತು ಶಿಷ್ಯನ ಪರಿಣಿತಿಯನ್ನು ಪರೀಕ್ಷಿಸಲು ಗುರುವು ನಿರ್ಧರಿಸಿ ಶಿಷ್ಯವನ್ನು ಕುರಿತು ಅವತ್ವಾ ನಾವು ವಾಸವಿರುವ ಮನೆ ಶಿಥಿಲವಾಗಿ ಮಳೆ ಬಂದರೆ ವಿಪರೀತ ಸೋರುತ್ತಿದೆ ಇದರ ಸ್ಥಳದಲ್ಲಿ ಎಲ್ಲಾ ಅನುಕೂಲತೆಗಳನ್ನು ಹೊಂದಿದ್ದು ಗಟ್ಟಿಮುಟ್ಟಾದ ಸುಭದ್ರವಾದ ಒಂದು ಮನೆಯನ್ನು ನಿರ್ಮಿಸಿಕೊಡುವು ಎಂದು ಹೇಳಿದರು ಗುರುಪತ್ನಿಯು ಹೊಲಿಗೆಯೇ ಇಲ್ಲದ ಎಲ್ಲಾ ಕಾಲದಲ್ಲೂ ತನ್ನ ದೇಹಕ್ಕೆ ಅಂದವಾಗಿ ಹೊಂದುವಂಥ ಒಂದು ಕಂಚುಕ ತಂದುಕೊಡು ಆ ಎಂದಳು ಗುರುಪುತ್ರನು ಕೆಸರುಹತ್ತದೆ ನೀರಿನ ಮೇಲೆ ನಡೆಯಲು ಸಾಧ್ಯವಾಗುವಂಥ ಇನ್ನೂರ ಪಾದರಕ್ಷೆಗಳನ್ನು ಗುರುಪುತ್ರಿಯು ಮನೆ ಆನೆ ದಂತದಿಂದ ಮಾಡಿದ್ದು ಒಂದೇ ಕುಂಭದ ಮೇಲೆ ನಿಂತಿದ್ದು ಆದರೊಳಗೆ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳಿದ್ದು ತಾನು ಹೋದಲ್ಲಿಗೆಲ್ಲ ಸುಲಭವಾಗಿ ಒಯ್ಯುವಂತಿರಬೇಕೆಂದು ಕೇಳಿಕೊಂಡಳು ಬ್ರಹ್ಮಚಾರಿ ಶಿಷ್ಯನಿಗೆ ಹೀಗೆ ವಿಚಿತ್ರವಾದ ಬೇಡಿಕೆಗಳನ್ನು ಈಡೇರಿಸುವುದು ಹೇಗೆ ಎಂದು ಚಿಂತೆಯಾಯಿತು ತಾನು ದೃಢವಾಗಿ ನಂಬಿರುವ ಗುರುಚರಣಗಳಿಗೆ ಶರಣು ಹೋಗಿ ಅಂತಃಕರ್ಣ ಪೂರ್ವಕ ಗುರುಭಕ್ತಿಯಿಂದ ಕಾರ್ಯಪ್ರವೃತ್ತನಾದನು ಹೀಗೆ ಆ ಮಾರ್ಗಕ್ರಮಿಸುತ್ತಿರಲು ಬ್ರಹ್ಮಚಾರಿಗೆ ಅವಧೂತರೊಬ್ಬರ ಭೇಟಿಯಾಗಿ ಅವರು ಬ್ರಹ್ಮಚಾರಿಯ ಖಿನ್ನತೆಗೆ ಕಾರಣ ವಿಚಾರಿಸಿದರು ಬ್ರಹ್ಮಚಾರಿಯೂ ಅವರನ್ನು ವಂದಿಸಿ ತನ್ನ ಸಮಸ್ಯೆಯನ್ನೆಲ್ಲಾ ವಿವರಿಸಿದನು ಅವನ ಗುರುಭಕ್ತಿಯನ್ನು ಸತ್ಯಸಂಕಲ್ಪವನ್ನು ಮೆಚ್ಚಿದ ಅವಧೂತರು ಕನಿಕರಪಟ್ಟು ಬ್ರಹ್ಮಚಾರಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ವಿಶ್ವನಾಥನ ಸೇವೆಯನ್ನು ಕಿಂಚಿತ್ತೂ ಸಂಶಯ ಪಡದೆ ಮಾಡು ಆ ಆರಾಧಿಸು ಆ ವಿಶ್ವನಾಥನ ಅನುಗ್ರಹದಿಂದ ನೀನು ವಿಶ್ವಕರ್ಮನಾಗಿ ಎಲ್ಲರ ಇಂತಹ ಕೋರಿಕೆಗಳನ್ನು ಈಡೇರಿಸುವ ಸಾಮರ್ಥ್ಯ ಪಡೆಯುವೆ ಎಂದು ಹೇಳಿದರು ಬ್ರಹ್ಮಚಾರಿಯು ದಟ್ಟ ಅರಣ್ಯದಿಂದ ಹೊರಬರುವುದೇ ಗೊತ್ತಿಲ್ಲದಾಗ ಕಾಶೀಪಟ್ಟಣಕ್ಕೆ ಹೋಗುವುದು ಹೇಗೆ ಬ್ರಹ್ಮಚಾರಿಯು ಅವಧೂತನಿಗೆ ಈ ವಿಚಾರ ತಿಳಿಸಿ ಕೃಪೆ ಮಾಡಿ ಅವರೇ ತನ್ನನ್ನು ಕಾಶಿ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಲು ಬೇಡಿಕೊಂಡನು ಅವರು ಮಾರ್ಗದಲ್ಲಿ ವಾರಣಾಸಿ ಕ್ಷೇತ್ರದ ಎಲ್ಲಾ ವಿವರಗಳನ್ನು ಯಾತ್ರೆಯಲ್ಲಿ ಅನುಸರಿಸಬೇಕಾದ ವಿಧಿವಿಧಾನಗಳನ್ನು ತಿಳಿಸುತ್ತಾ ಸಾಗಿ ವಾರಣಾಸಿ ತಲುಪಿದರು ನಂತರ ತ್ವಷ್ಟಬ್ರಹ್ಮಚಾರಿಯ ಕಣ್ಣಿಗೆ ಕಾಣಿಸಿದಂತೆ ಅವಧೂತರು ಅದೃಶರಾದರು ಇಲ್ಲಿಗೆ ನಲವತ್ತೊಂದನೇ ಅಧ್ಯಾಯವು ಮುಗಿಯಿತು ಜೈ ಗುರುದೇವದತ್ತ